ಹೆಚ್ಚು ನೆರವು ಬರುತ್ತೆ ಅನ್ನೋ ವಿಶ್ವಾಸ ಕೂಡ ನಮಗೆ. ಅದನ್ನೇ ಅದಕ್ಕೆ ನಾವೀಗ ಒಂದು ರಾಜ್ಯ ಆಗಿದ್ರೆ ತಕ್ಷಣ ಕಳಿಸ್ತಿದ್ರು, ಹತ್ತು ರಾಜ್ಯದ ರಿಪೋರ್ಟ್ ತಗೋತಾ ಇದ್ದಾರೆ, ಅದೆಷ್ಟು ಬೇಗ ಕಳಿಸ್ತಾರೆ. ಈ ಜಲಾಂದೋಲನ ಸರ್ ಸಿದ್ದರಾಮಯ್ಯ ರಸ್ತಿತ್ತು ಕಾಂಗ್ರೆಸ್ ಎರಡೂ, ಏಕೆಂದರೆ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಎರಡರ ಪರಿಸ್ಥಿತಿ ರಾಜ್ಯದಲ್ಲಿ ನೋಡಿದ್ದೀರಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ BJP KJP ಹೊಡೆದಿದ್ದಕ್ಕೋಸ್ಕರ ಲಾಟ್ರಿ ಹೊಡೆದಂಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನು ಕೂಡ ಇನ್ನೊಂದು ಆಗಲೇ ಮುಗಿದೋಗಿತ್ತು, ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗ 5 ವರ್ಷ ನಾನು ಹಿಂದುಳಿದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ, ದೇವರಾಜ್ ಆರಿಸ್ಬಿಟ್ರೆ ನಾನೇ ಅನ್ನೋ ಥರದಲ್ಲಿ ಹೊಗಳು ಭಟ್ರ ಹತ್ರ ಹೊಗಳಿಸ್ಕೊಂಡ್ರು. ಏನು ಪರಿಸ್ಥಿತಿ? ಪೂರ್ಣ ಬಹುಮತ ಇದ್ದಂಥ ಸರ್ಕಾರ 78 ಸ್ಥಾನಕ್ಕೆ ಇಳಿತು ಕಾಂಗ್ರೆಸ್. ಸ್ವಂತ ಅವ್ರದೇ ಚಾಮುಂಡೇಶ್ವರಲ್ಲಿ 38,000 ಹೆಚ್ಚಿಗೆ ಓಟಿಂದ ಸೋತರು. ಈಗ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕಬೇಕು, ಸಿದ್ದರಾಮಯ್ಯ ಎಲ್ಲಿ ಅಂತ ಹುಡುಕಬೇಕು. ಅಷ್ಟಿದ್ದಕ್ಕೋಸ್ಕರ ಈ ಒಂದು ಜಲಪ್ರಳಯವನ್ನು ಬಳಸ್ಕೋತಾ ಇರೋದು ಈ ರಾಜಕೀಯ ಕುತಂತ್ರ ಅಷ್ಟೇ, ಇನ್ನೇನು ಬೇರೆ ಇಲ್ಲ. ನಮಗೆ ನಮ್ಮ ಜವಾಬ್ದಾರಿ ಗೊತ್ತಿದೆ, ಖಂಡಿತ ಈ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ. ನಿನ್ನೆ ಕ್ಯಾಬಿನೆಟ್ನಲ್ಲಿ ರಾಜ್ಯದಲ್ಲಿ ನೆರೆ ಸಂತ್ರಸ್ತರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ಪ್ರತಿ ಎಲ್ಲೆಲ್ಲಿ ಮನೆ ಬಿದ್ದಿದೆಯೋ ಅವರಿಗೆ ಮೊದಲನೇ ಕಂತಲ್ಲಿ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿ 1,000 ಕೋಟಿ ರೂಪಾಯಿ ಇದಕ್ಕೆ ವಿನಿಯೋಗ ಮಾಡಿದ್ದೀವಿ. ಜೊತೆಗೆ 500 ಕೋಟಿ ರೂಪಾಯಿನಷ್ಟು ರಸ್ತೆ ದುರಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮಗೆ ಇವರೇನೋ ಹೋರಾಟ ಮಾಡ್ತಾರೆ ಅನ್ನೋಂಥ ಉದ್ದೇಶ ನಮ್ದಲ್ಲ, ನಮ್ಮ ಕರ್ತವ್ಯ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.